ಎಷ್ಟು ವರ್ಷದ ಹಳೆಯದು ಶಿವಲಿಂಗನೇ ಇಲ್ಲ. ಸೊ ಇಲ್ಲಿಗೆ ಬರಕ್ಕೂ ಅಷ್ಟೇ ಲೊಕೇಶನ್ ಸೀರಿಯಸ್ ಆಗಿ ತುಂಬಾನೇ ಸಕ್ಕದಾಗಿತ್ತು. 11-12ನೇ ಶತಮಾನದ ದೇವಸ್ಥಾನ ಅಂತೆ ಇದು. ಟೆಂಪಲ್ ಏನೆ ಬಟ್ ಎಲ್ಲ ಡೆಮಾಲಿಶ್ ಮಾಡಿದಾರೆ ನೋಡಿ. ಇಲ್ಲಿ ನೋಡಿ ಟೆಂಪಲ್. ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ಲರಿಗೂ ಇನ್ನೊಂದು ಹೊಸ ವಿಡಿಯೋಗೆ. ನಾನು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವಿಡಿಯೋ ಜೊತೆ. ಸೊ ನೋಡ್ತಾ ಇದ್ದೀರಾ ನೆನ್ನೆ ಫುಲ್ಲು ದೂದ್ ಸಾಗರ್ ನೋಡಿದ್ವಿ, ಆಮೇಲೆ ಗೋವಾ ನೈಟ್ ಲೈಫ್ ಹೆಂಗಿತ್ತು ಅಂತೆಲ್ಲ ನೋಡಿದ್ವಿ. ಸೊ ಇವತ್ತು ಗೋವಾದಲ್ಲಿ ಬರೀ ಬೀಚ್ಗಳಷ್ಟೇ ಅಲ್ಲ, ಗೋವಾದಲ್ಲಿ ವೆಸ್ಟರ್ನ್ ಘಾಟ್ ಸಹ ಇದೆ, ಒಳ್ಳೊಳ್ಳೆ ವಾಟರ್ಫಾಲ್ ಸಹ ಇದೆ, ಆಮೇಲೆ ಕ್ರೇಜಿ ಕ್ರೇಜಿ ಅಡ್ವೆಂಚರ್ ಸಹ ಇದೆ. ನೀವು ಗೋವಾಗೆ ಬಂದು ಜಸ್ಟ್ ಬಿಯರ್ ಹೊಡೆದು ಚಿಲ್ ಮಾಡ್ಕೊಂಡು ಹೋಗೋದಕ್ಕಿಂತ ನಿಮಗೆ ಇನ್ನು ಕ್ರೇಜಿ ಕ್ರೇಜಿ ಪ್ಲೇಸ್ಗಳೆಲ್ಲ ತೋರಿಸ್ತೀನಿ. ಅದು ಈ ವ್ಲಾಗಲ್ಲಿ ಒಂದು ಒಳ್ಳೆ ವಾಟರ್ಫಾಲ್ಸ್ ಕರ್ಕೊಂಡು ಹೋಗ್ತೀನಿ. ಫುಲ್ಲು ಮೈಂಡ್ ಎಲ್ಲ ಫ್ರೆಶ್ ಆಗಿಬಿಡ್ಬೇಕು, ಆ ರೇಂಜಿಗಿರುತ್ತೆ ಪ್ಲೇಸು. ಸೊ ಇವಾಗ ಫುಲ್ ಫ್ರೆಶ್ ಆಗಿದ್ದೀವಿ, ನೋಡ್ಬೋದು ಬೆಳಿಗ್ಗೆ ಎದ್ದು. ಇದೆ ನೋಡಿ ಡಾರ್ಮೆಟ್ರಿ. ಸೊ ಅದ ಮಾತಾಡಿದ್ವಿ, ಮಾತಾಡಿಕೊಂಡು ಇವಾಗ ಹೊರಟಿದ್ದೀವಿ. ಅಣ್ಣ ಹಾಯ್ ಹೇಳ್ಬಿಡು. ಹಾಯ್ ಗೈಸ್. ಸೊ ಅಣ್ಣನ ವ್ಲಾಗ್ ಮಾಡ್ತಾ ಇದ್ದಾರೆ, ನೀವು ನಿಮ್ಮ ವ್ಲಾಗ್ನ ಕ್ಯಾರಿ ಮಾಡಿ. ಡೈರೆಕ್ಟ್ ಆಗಲ್ಲ, ಇಂಡೈರೆಕ್ಟ್ ಆಗಲ್ಲ, ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಸೊ ಲಗೇಜ್ ಎಲ್ಲ ಇಲ್ಲೇ ಡಾರ್ಮೆಟ್ರಿಲಿ ಇಟ್ಬಿಟ್ಟಿದ್ದೀವಿ. ಲೈಕ್ ಇನ್ನೊಂದು 2 ಡೇಸ್ ಇಲ್ಲೇ ಸ್ಟೇ ಆಗಿಬಿಡೋಣ, ಆಮೇಲೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ತಾರಣ್ಣ, ಡೈಲಿ ಆರಾಮಾಗಿ ಇಲ್ಲೇ ಬರೋಣ ಅಂತ. ಸೊ ಇಲ್ಲಿಂದ 40 ಕಿಲೋಮೀಟರ್ಸ್ ಅಷ್ಟೇ ಇರೋದು ವಾಟರ್ಫಾಲ್ಸು. ಗೋವಾ ಎಂಟೈರ್ ರೌಂಡ್ ಆಗ್ತೀವಿ ಅಂದರೆ ಒಂದು 100 ಕಿಲೋಮೀಟರ್ಸಲ್ಲಿ ಎಲ್ಲ ಮುಗಿಸ್ಬಿಡ್ಬೋದು. ಸೊ ಅದರಿಂದ 40 ಕಿಲೋಮೀಟರ್ಸಲ್ಲಿ ನಮಗೊಂದು ವಾಟರ್ಫಾಲ್ ಸಿಗುತ್ತೆ. ನೀವು ಗೋವಾಗೆ ಬಂದಾಗ ಆರಾಮಾಗಿ 40 ಕಿಲೋಮೀಟರ್ ಈ ವಾಟರ್ಫಾಲ್ಸ್ನ ನೋಡ್ಬೋದು. ಗಾಡಿ ಸಹ ರೆಡಿ ಇದೆ ನೋಡಿ, ಇಲ್ಲಿ ಗಾಡಿ ರೆಡಿ ಇದೆ, ನಾವು ರೆಡಿ ಇದ್ದೀವಿ, ನಮ್ಮ ಭಯ್ಯನೂ ರೆಡಿ ಇದ್ದಾರೆ. ಇನ್ನೇನು ಕ್ಲೇಟು, ನಾಷ್ಟ ಮಾಡ್ಕೊಂಡು ಹೊಡೋಣ. ಇವಾಗ ನಾಷ್ಟ ಮಾಡೋಣ ಅಂತ ಬಂದ್ವಿ. ಲೈಕ್ ನಾಷ್ಟ ಎಲ್ಲ ಇಲ್ಲಿ ಏನೇನು ಸಿಗುತ್ತೆ ಅಂದರೆ ವಡಾಪಾವ್ ಸಿಗುತ್ತೆ, ಬಜ್ಜಿ ಸಿಗುತ್ತೆ, ಬೋಂಡ ಸಿಗುತ್ತೆ ಬೆಳ್ಬೆಳಿಗೆ. ಇಲ್ಲ ಏನೂ ಇಲ್ಲ, ಜಸ್ಟ್ ವಡೆ ಮದ್ದಿಗಿಟ್ಟು ಬನ್ನ ಒಂದು ಚಾಕು ತಗೊಂಡು ಕೊಯ್ದು ಅಷ್ಟೇ. ಅದರಲ್ಲೂ ಏನು ಸ್ಪೆಷಲ್ ಇಲ್ಲ. ಸೊ ಒಂದು ವಡಾಪಾವು, ಒಂದು ಟೀ ಮುಗಿಸ್ಕೊಳ್ಳಿ. ಕೊಡ್ತಾ ಇರಿ. ಟೀ ಕುಡಿತಾ ಇದೀವಿ ಅಂತ ಹೇಳಿದ್ನಲ್ಲ, ಟೀ ಮಾತ್ರ ಸೀರಿಯಸ್ ಆಗಿ ಸಕ್ಕದಾಗಿತ್ತು. ಲೈಕ್ ವಡಾಪಾವ್ ಅಷ್ಟೇ ವರ್ಸ್ಟ್ ಆಗಿತ್ತು. ಲೈಕ್ ಈ ಕಡೆ ಎಲ್ಲ ಬಂದಾಗೆಲ್ಲ ನಿಮ್ಗೆ ಅದೇ ಸಿಗೋದಲ್ವಾ? ಸೊ ಏನು ಮಾಡೋಕ್ಕಾಗಲ್ಲ, ವಡಾಪಾವ್ ಸಿಗುತ್ತಾ, ವಡಾಪಾವ್ ಮ್ಯಾಗಿ ಸಿಗುತ್ತಾ, ಮ್ಯಾಗಿ ತಿನ್ಕೋಬೇಕು, ಹೋಗ್ತಾ ಇರಬೇಕು. ಆಯ್ತು ಸಮಾಧಾನ ಮಾಡ್ಕೋಗುದು. ಏನಾದನು ಏನಾದನು. ಸೊ ಹೇಳಿದ್ನಲ್ಲ, ಲೈಕ್ ಟೀ ಮಾತ್ರ ಸೀರಿಯಸ್ ಆಗಿ ಸಕ್ಕದಾಗಿತ್ತು. ನಾರ್ತ್ ಸೈಡ್ ನೀವು ಕರ್ನಾಟಕ ಬಿಟ್ಟು ಎಲ್ಲೇ ಹೋದೂ ಕರ್ನಾಟಕದಲ್ಲೂ ಅಷ್ಟೇ, ನಾರ್ತ್ ಹೋಗ್ತಾ ಇದ್ದಂಗೆ ಎಲ್ಲ ಕಡೆ ಟೀ ಕುಡಿಯೋಕೆ ಸ್ಟಾರ್ಟ್ ಮಾಡಿ, ಕಾಫಿ ಕಮ್ಮಿ ಮಾಡಿ, ಆವಾಗ ಚೆನ್ನಾಗಿರುತ್ತೆ. ಕಾಫಿ ಎಲ್ಲರೂ ಅಷ್ಟು ಟೇಸ್ಟ್ ಸಿಗೋಲ್ಲ. ನಾರ್ತ್ ಇಂಡಿಯಾಗೆಲ್ಲ ಹೋಗ್ಬಿಟ್ರೆ ನಿಮ್ಗೆ ಕಾಫಿ ಟೇಸ್ಟೇ ಇರೋಲ್ಲ, ಕಾಸ್ಟ್ಲಿ ಬೇರೆ. ಟೀ ಎಲ್ಲ ಕಡೆ ಚೆನ್ನಾಗಿರುತ್ತೆ. ಸೊ ರೆಡಿ ಆಗಿದ್ದೀವಿ. ಈಗ ಫಸ್ಟು ಯಾವ ಲೊಕೇಶನ್ ಅಂತ ನಿಮ್ಗೆ ಆಲ್ರೆಡಿ ಟಮ್ನೇಲ್ ನೋಡಿ ಗೊತ್ತಾಗಿರುತ್ತೆ. ಲೊಕೇಶನ್ ಬಂದು ಒಂದು ಡ್ಯಾಮ್ಗೆ ಹೋಗ್ತಾ ಇದ್ದೀವಿ. ಡ್ಯಾಮು ಸೀರಿಯಸ್ ಆಗಿ ಸೀರಿಯಸ್ ಆಗಿ ಸಕ್ಕದಾಗಿದೆ. ನಮ್ಮ ಸಾವೆ ಹೆಗ್ಲು ಡ್ಯಾಮ್ ಇದೆಯಲ್ಲ ಶಿವಮೊಗ್ಗದಲ್ಲಿ, ಸೇಮ್ ಅದೇ ಥರನೇ ಕಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಒಂದು ಒಳ್ಳೆ 360 ವಿಡಿಯೋ ನೋಡ್ಕೊಬನ್ನಿ, ರೂಟ್ ಹೋಗ್ತಾ ಇರ್ತೀವಿ. ನೋಡೋದಲ್ಲ 360 ವಿಡಿಯೋ ಹೆಂಗಿತ್ತು ಅಂತ. ಗೋವಾಲಿ ಬರೀ ಬೀಚ್ ಎಲ್ಲ ಗುರು, ಸೀರಿಯಸ್ ಆಗಿ ಒಳ್ಳೆ ಲ್ಯಾಂಡ್ಸ್ಕೇಪ್ ಎಲ್ಲ ಇದೆ, ಒಳ್ಳೊಳ್ಳೆ ಲೊಕೇಶನ್ಗಳೆಲ್ಲ ಇದೆ. ಸೊ ಮಾನ್ಸೂನಲ್ಲಂತೂ ಗೋವಾ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ನಾನು ಸೀರಿಯಸ್ ಆಗಿ ಒಂಥರ ಕೇರಳ ವೈಬ್ಸ್ ಎಲ್ಲ ಬರ್ತಾ ಇತ್ತು. ಲೈಕ್ ಕಂಪ್ಲೀಟ್ ಹಂಗೆ ಇದೆ, ಓಲ್ಡ್ ಸ್ಕೂಲ್ ಕಂಪ್ಲೀಟ್ ಎಲ್ಲ ವಿಂಟೇಜ್ ಹಂಗೆ ಇದೆ, ರೋಡ್ಸ್ ಎಲ್ಲ, ಮನೆಗಳು ಎಲ್ಲನೂ, ತಿನ್ನೋ ಹೋಟ್ಲುಗಳೆಲ್ಲ ಏನೂ ಸಿಗ್ತಾ ಇಲ್ಲ. ಅದೊಂದು ನೋಡಿದ್ವಿ, ಆ ವಡಾಪ ಹೊಟ್ಟೆ ತುಂಬಲಿಲ್ಲ. ಸೊ ಇವಾಗ ನೋಡ್ಬೋದು ನಾವು ಆ ಕಡೆಯಿಂದ ಬಂದ್ವಿ. ಇಲ್ಲಿ ನೋಡಿದ್ರೆ ಈಗ ಒಳಗಡೆ ನೋಡಿ, ಈ ಫಾರೆಸ್ಟ್ ರೂಟಲ್ಲಿ ಹೋಗಬೇಕು. ಭಯಾನು ಬ್ಲಾಗ್ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ ಲೊಕೇಶನು, ವೈಬ್ ಸಕ್ಕದಾಗಿದೆ, ಒಂದು ಸ್ವಲ್ಪ ಚಿಲ್ಲಾಗಿದೆ, ಅಷ್ಟು ಮಳೆನೂ ಇಲ್ಲ. ಬಟ್ ಒಂದು ಚಿಕ್ಕ ಚಿಕ್ಕ ಅವಾಂತಗಳೆಲ್ಲ ಆಗಿಬಿಟ್ಟಿದೆ. ಅವಾಂತಗಳೆಲ್ಲ ಏನು, ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾ ಇರ್ತೀನಿ ಸ್ಟೋರೀಸು, ಹೋಗಿ ನೋಡಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಇವಾಗ ಡ್ಯಾಮ್ಗೆ ಹೋಗ್ತಾ, ಡ್ಯಾಮ್ ನೋಡೋಕ್ಕೆ ಒಂಥರ ಸೀರಿಯಸ್ ಆಗಿ ಕ್ರೇಜಿ ಆಗಿರುತ್ತೆ, ಯಾಕಂದ್ರೆ ಫೋಟೋಸ್ ನೋಡಿದಾಗ ನಂಗೆ ಸಖತ್ ಖುಷಿಯಾಗೋಯ್ತು. ಸೊ ಇವಾಗ ಹೋಗ್ಬಿಡೋಣ. ಭಯ ರೋಡ್ಸ್ ಹೆಂಗಿದೆ? ಚೆನ್ನಾಗಿದೆ ಬ್ರೋ, ಸೀನಿಕ್ ಆಗಿ ತುಂಬ ಚೆನ್ನಾಗಿದೆ. ಮಿನಿ ಕೇರಳ ಥರ ಅನ್ಬೋದು. ಅಲ್ಲ ಸೌತ್ ಗೋವಾ ಟೋಟಲಿ ಡಿಫ್ರೆಂಟ್, ನಾರ್ತ್ ಗೋವಾ ಮ್ಯಾಕ್ಸಿಮಮ್ ಹೋಗ್ತಾ ಇರ್ತೀರಾ, ಬಟ್ ಸೌತ್ ಗೋವಾ ಒಂದ್ಸರಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಒಳ್ಳೊಳ್ಳೆ ಫಾಲ್ಸು, ನೇಚರ್ ಎಲ್ಲ ಸಕ್ಕದಾಗಿ, ಲ್ಯಾಂಡ್ಸ್ಕೇಪ್ ಎಲ್ಲ ಸೀರಿಯಸ್ ಆಗಿ ಸಕ್ಕದಾಗಿ. ಸೊ ಇವಾಗ ಡ್ಯಾಮ್ ಹತ್ರ ಬಂದಿದ್ವಿ. ಲೈಕ್ ಬಂದು ಒಂದು ಸ್ವಲ್ಪ ಹೊತ್ತು ಕೇಳಿದ್ವಿ, ಇಲ್ಲಿ ಬಿಡಲ್ಲ ಅಂದ್ಬಿಟ್ರು, ಯಾಕಂದರೆ ಲೈಕ್ ಮಳೆಗಾಲ ಅಂತೆ. ಅದಾದಮೇಲೆ ಒಂದು 3 ವರ್ಷದಿಂದ ನಿಲ್ಲಿಸ್ಬಿಟ್ಟದಂತೆ ಬಿಡೋದು. ನಾವು ಗೂಗಲ್ ನೋಡ್ಕೊಂಡು ಬಂದ್ವಿ. ಸೊ ಅದರಿಂದ ಏನು ಮಾಡೋಕ್ಕಲ್ಲ, ಹಿಂದೆಗಡೆ ನೋಡ್ಬೋದು ನೀವು ಏನು ಸಕ್ಕದಾಗಿದೆ ಅಂತ. ನೋಡಿ ಇಲ್ಲಿ ನಾನು ತೋರಿಸ್ತೀನಿ ನೋಡಿ, ಹೆಂಗಿದೆ ಸೀರಿಯಸ್ ಆಗಿ ಸಕ್ಕದಾಗಿದೆ ಅಲ್ಲ.
ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ಲೈಕ್ ನಡ್ಕೊಂಡು ಹೋಗಿದ್ದು ಯಾವ ರೇಂಜಿಗೆ ಅದು, ಎಷ್ಟು ಸಕ್ಕತ್ತಾಗಿದೆ ಅದು ಅಂತ. ಏನು ಮಾಡೋಕ್ಕಾಗಲ್ಲ, ಹಿಂದೆ ಕಡೆನೇ ಹೋದ್ ನೋಡಿ, ಆನಂದ್ ಮಕ್ಕಳೇ ಬಿಟ್ಟಿಲ್ಲ ನಮ್ಮನ್ನು, ಏನು ಮಾಡೋಣ, ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ಇಲ್ಲಿಂದ ಇನ್ನೊಂದು ಟೆಂಪಲ್ ಇದೆಯಂತೆ, ಅದು ತುಂಬ ಹಳೆಯದು, ಪುರಾತನ ಟೆಂಪಲ್ಲು, ಅದಕ್ಕೆ ಅದು ಹೋಗೋಣ, ಬನ್ನಿ. ಇದೇ ಟೆಂಪಲ್ಲು, ಲೈಕ್ ಇಲ್ಲಿಂದನೇ ಡ್ಯಾಮ್ಗೆ ಹೋಗ್ಬೇಕಾಗಿರೋದು. ಸೊ ಇಲ್ಲಿಂದ ವಾಪಸ್ ಬಂದು ಈಗ ಈ ಟೆಂಪಲ್ ಹೋಗ್ತಾ ಇದೀವಿ, ಮಹಾದೇವ್ ಟೆಂಪಲ್ ಕೂಡಿ ಅಂತ. ಸೊ ನೋಡಿ ರೂಟ್ ಹೆಂಗಿದೆ ನೋಡಿ, ಸಕ್ಕತ್ತಾಗಿದೆ. ಸೊ ಇಲ್ಲಿಗೆ ಬರೋಕ್ಕೂ ಅಷ್ಟೇ ಲೊಕೇಶನ್ ಸೀರಿಯಸ್ ಆಗಿ ತುಂಬಾ ಸಕ್ಕತ್ತಾಗಿತ್ತು, ಕ್ರೇಜಿ ಆಗಿತ್ತು, ಹೆವಿ ಸೀನಿಕ್ ರೂಟು. ಲೈಕ್ ನೀವು ಟ್ರೈ ಮಾಡಲೇಬೇಕು ಬರೋದಕ್ಕೆ, ಬಟ್ ಬರೋ ನೆಸಸರಿ ಏನೂ ಇಲ್ಲ, ಯಾಕಂದರೆ ಡ್ಯಾಮ್ ಕ್ಲೋಸ್ ಆಗಿಬಿಟ್ಟಿದೆ. ಅಕಸ್ಮಾತ್ ಓಪನ್ ಆಗಿದೆ ಮತ್ತು ಸೀರಿಯಸ್ ಆಗಿ ಬರ್ಬೋದು. ಲೈಕ್ ನೀವು ಬಂದಾಗ ಗೊತ್ತಿತ್ತು ನಿಮಗೆ ಯಾವ ಟೈಮಲ್ಲಿ ಓಪನ್ ಇರುತ್ತೆ ನೆಕ್ಸ್ಟು ಅಂತ, ಗೊತ್ತಾದರೆ ಮಾತ್ರ ಸೀರಿಯಸ್ ಆಗಿ ಬನ್ನಿ. ಸೌತ್ ಗೋವಾ ನೆಕ್ಸ್ಟ್ ಲೆವೆಲಲ್ಲಿ ಇದೆ, ಲೈಕ್ ಸೀರಿಯಸ್ ಆಗಿ. ನಮ್ಮ ಸೈಡೆಲ್ಲ ಬಂದರೆ ಲೈಕ್ ವೆಸ್ಟರ್ನ್ ಘಾಟ್ಸು ಈ ಥರ ಯಾರಾದರೂ ಡ್ಯಾಮ್ ಕಡೆ ಎಲ್ಲ ಹೋಗಬೇಕಾದ್ರೆ ಟಾರ್ ಎಲ್ಲ ಹಾಕಿ ಇಷ್ಟು ನೀಟಾಗಿ ಮೇಂಟೈನ್ ಮಾಡಿರಲ್ಲ. ಇಲ್ಲೂ ಕ್ಲೋಸ್ ಇದ್ದಂಗಿದೆ ಭಯ, ಇಲ್ಲೂ ಕ್ಲೋಸ್ ಇದ್ದಂಗಿದೆ. ಎದ್ದದ ಕಡೆ ಡೋರ್ ನೋಡಿ, ಇಲ್ಲಿ ನೋಡಿ ಆಲ್ರೆಡಿ ಕ್ಲೋಸ್ ಆಗಿದೆ. ಸೊ ಏನು ಅಂತ ಗೊತ್ತಿಲ್ಲ, ಬಟ್ ಅದೇ ಹೇಳದ್ನಲ್ಲ, ನಮ್ಮ ಸೈಡೆಲ್ಲ ಬಂದರೆ ಇದೆಲ್ಲ ಈ ಥರ ಎಲ್ಲ ಫುಲ್ ಆಫ್ ರೋಡಿಂಗು, ನಿಮಗೆ ನೆಕ್ಸ್ಟ್ ಲೆವೆಲ್ ಸೊಂಟಕ್ಕೆಲ್ಲ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ಬಟ್ ಇಲ್ಲಿ ಸೀರಿಯಸ್ ಆಗಿ ಟಾರ್ ಎಲ್ಲ ಹಾಕಿ ಏನು ಸೂಪರ್ ರೋಡ್ ಮಾಡಿದ್ದಾರೆ ಅಂತೀರಾ, ಸಖತ್ತಾಗಿದೆ. ಮಳೆ ಶುರು ಆಯಿತು, ಲೊಕೇಶನ್ ಇದ್ದೋರಿ ಅಂತ ಏನು ಗಟ್ಟಿ ಹೋಯ್ತು ಗುರು, ಜನ ಬರೋದೇ ಇಲ್ವಾ, ಅಲ್ಲಿ ಮೂಮೆಂಟೇ ಇಲ್ವಾ. ಯಪ್ಪ ಮಳೆ ಬರೋ ಶುರು ಆಗೋಗಿದೆ, ಸಕ್ಕತ್ತಿದೆ. ಲೈಕ್ ಸೀರಿಯಸ್ ಆಗಿ ಹಿಂದೆಗಡೆ ಎಲ್ಲ ನೋಡ್ತಾ ಇದೆ, ಕಂಪ್ಲೀಟ್ ಗ್ರೀನರಿ ಗ್ರೀನರಿ ಗ್ರೀನ್ 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 ಗ್ರೀನು. ಅದು ನೆಕ್ಸ್ಟ್ ಲೆವೆಲ್ ಫೀಲ್ ಸಿಗ್ತಾ ಇದೆ ನನಗೆ, ನಂಗಂತೂ ಈ ಥರ ಎಲ್ಲ ಇದ್ರೆ ಲೊಕೇಶನ್ ಸಕ್ಕತ್ತು ಮಜಾ ಸಿಗುತ್ತೆ. ಬಟ್ ಇವಾಗ ಲೈಟಾಗಿ ಮಳೆ ಬಂದಿರೋದ್ರಿಂದ ಒಂಚೂರು ಇರಿಟೇಟ್ ಆಗ್ತಾ ಇದೆ, ವ್ಲಾಗ್ ಮಾಡೋಕ್ಕಾಗಲ್ಲ ಅಂತ, ಬಟ್ ಚೆನ್ನಾಗಿದೆ. ನೋಡಿ ಭಯ್ಯ ಭಯ್ಯ ಭಯ್ಯ, ಹಾಯ್ ಹನಿ ಭಯ್ಯ. ದೇವಸ್ಥಾನದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ, ಲೈಕ್ ಯಾವ ದೇವ್ರದ್ದು ಏನೇನಿತ್ತು, ಎಲ್ಲ ಗಣೇಶ ಟೆಂಪಲ್ ಗಣೇಶ ಎಲ್ಲ ಇತ್ತಂತೆ. ಸೊ ನೋಡಿ ಎಲ್ಲ ಒಡೆದು ಎಲ್ಲ ಹಾಳು ಮಾಡಿ ಇಟ್ಬಿಟ್ಟಿದೆ. ಬಂದಿದ್ದೀವಿ 11-12 ಶತಮಾನದ ದೇವಸ್ಥಾನ ಅಂತೆ, ತುಂಬಾ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ, ಇವಾಗ ತೋರಿಸ್ತೀನಿ. ಸೊ ಈ ಟೆಂಪಲ್ ಬಂದುಬಿಟ್ಟು ನೇತ್ರಾವಳ್ಳಿ ರಿವರ್ ಅಂತ ಇದೆಯಲ್ಲ, ಆ ರಿವರ್ ದಡದಲ್ಲೇ ಸಿಗುತ್ತೆ. ಲೈಕ್ ಅಲ್ಲಿಂದ ಒಂಚೂರು ಮುಂದೆ ಬಂದು ಇವಾಗೆಲ್ಲ ಕನ್ಸ್ಟ್ರಕ್ಷನ್ ಮಾಡಿ ಎಲ್ಲ ಫುಲ್ಲು ಡೆವಲಪ್ ಮಾಡಿದ್ದಾರೆ, ಲೈಕ್ ಮೊದಲೆಲ್ಲ ಅವೆಲ್ಲ ಏನು ಮಾಡಿರಲಿಲ್ಲ. ಸೊ ನನ್ನ ಕಣ್ಣು ಮುಂದೆನೆ ಇದೆ ಇಲ್ಲಿ ನೋಡಿ ದೇವಸ್ಥಾನ, ಸಕ್ಕತ್ತಾಗಿದೆ ನೋಡೋದಕ್ಕೆ. ಲೈಕ್ ಹೋಗೋಣ, ಇಲ್ಲೇ ಸೈಡಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಹೋಗೋಣ. ಇಷ್ಟು ವರ್ಷದ ಹಳೆಯದು ಶಿವಲಿಂಗನೇ ಇಲ್ಲ ಹೆಂಗಪ್ಪ. ಸೊ ನಾರ್ತ್ ಈಸ್ಟ್ ಆ ಸೈಡಲ್ಲಿ ಸಿಗುತ್ತೆ ನಿಮಗೆ ಇದನ್ನು, ನಾರ್ತ್ ಈಸ್ಟ್ ಅಲ್ಲ ಸೌತ್ ಈಸ್ಟ್ ಸಾರಿ ಸೌತ್ ಈಸ್ಟ್ ಗೋವಾದಲ್ಲಿ ನಿಮಗೆ ಎಲ್ಲ ಸಿಗೋದು. ಸೊ ನೋಡ್ಬೋದು ಹಿಂದೆಗಡೆ ಈ ಕಲ್ಲುಗಳೆಲ್ಲ ನೋಡೋದನ್ನೇ ಗೊತ್ತಾಗುತ್ತೆ ನಿಮಗೆ ಎಷ್ಟು ವರ್ಷದ ಹಳೆಯದು ಅಂತ. ಲೈಕ್ ಆಗಿನ ಕಾಲದ್ದು ಈ ಸಿಮೆಂಟ್ ಗಿಮೆಂಟ್ ಎಲ್ಲ ಇರಲಿಲ್ಲ ಅವಾಗೆಲ್ಲ ನೋಡಿ, ಫುಲ್ಲು ಗ್ಯಾಪಲ್ಲೆಲ್ಲ ಇದರಲ್ಲೇ ಅದೇನೋ ಮಿಕ್ಸ್ಚರ್ ಅಂತ ಬರುತ್ತಲ್ಲ ಅದೆಲ್ಲ ಮಾಡಿ ಅದರಲ್ಲಿ ಇದು ಮಾಡ್ತಾರೆ ಲೈಕ್ ಕಟ್ಟಿರೋದು. ಸೀರಿಯಸ್ಲಿ ಅವಾಗಿನ ಟೆಂಪಲ್ ಈಗಲೂ ಇಷ್ಟು ಗಟ್ಟಿಯಾಗಿ ಹಂಗೆ ಇದೆ. ಬಟ್ ಸೊ ಈ ಟೆಂಪಲ್ನ ಲೈಕ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಮೇಂಟೈನ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ಏನೋ ಕ್ಲೀನಾಗಿ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಬಟ್ ಒಳಗಡೆ ವಿಗ್ರಹನೇ ಇಲ್ಲ, ನಂದಿ ಮಾತ್ರ ಇದೆ, ಶಿವಲಿಂಗ ಇಲ್ಲವೇ ಇಲ್ಲ ಇಲ್ಲಿ. ಏನಿಸ್ತಂಗೆ ಆ ಕಾಲದಾಗ ಬ್ರಿಟಿಷ್ ಅವರು ಮೇ ಬಿ ಇಲ್ಲಾಂದ್ರೆ ರಾಜ ಕಾಲದಾಗ ಇದ್ದವರು ಸ್ವಲ್ಪ ಇದನ್ನ ಡಿಸ್ಟ್ರಕ್ಷನ್ ಮಾಡಿರ್ಬೋದು. ಇದು ಲೈಕ್ ಇಲ್ಲಿ ಶಿವಲಿಂಗ ಇಲ್ಲ, ಆ ಕಡೆ ದೇವಸ್ಥಾನನೇ ಇಲ್ಲ. ಹೌದು, ಬಟ್ ಕೆಳಗಡೆಯಿಂದ ಬೇಸ್ಮೆಂಟ್ ಅರ್ಧ ಇದೆ, ಮಿಕ್ಕಿದ ಮೇಲ್ಗಡೆ ದೇವಸ್ಥಾನ ಕಂಪ್ಲೀಟ್ ಎಲ್ಲ ಡೆಮಾಲಿಶ್ ಆಗಿದೆ. ರಾಜ ಕಾಲದಾಗ ಯಾರಾದ್ರೂ ವಾರ್ ಅದೇ ತರ ನಡೆದಿದ್ದಾಗ ಏನಾದ್ರು ಆಗಿರ್ಬಹುದು, ಏನಾದ್ರೂ ಆಗಿರ್ಬೋದು ಮೇ ಬಿ. ಇಲ್ಲ ಅದಾದ್ಮೇಲೂ ನೆಕ್ಸ್ಟ್ ನಮ್ಮ ಜನನೇನು ತುಂಬ ಒಳ್ಳೆಯವರೆಲ್ಲ ಏನಲ್ಲ, ಸೊ ಮಾಡಿದ್ರು ಮಾಡಿರ್ತಾರೆ. ಇವೆಲ್ಲ ನೋಡಿ ಇಲ್ಲಿ ಕೇಳಿದ್ನಲ್ಲ, ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅದೆಲ್ಲ ಮೇಂಟೈನ್ ಮಾಡ್ತಿದ್ದಾರೆ ಅಂತ. ಈ ಪಿಲ್ಲರ್ಸ್ ಎಲ್ಲ ಬಂದ್ಬಿಟ್ಟು ಎಲ್ಲವೆಲ್ಲ ಹೊಸದು, ಎಲ್ಲ ರೀಸೆಂಟ್ ಆಗಿ ಹಾಕಿ ನೋಡಿ, ಕಬಣ ಎಲ್ಲ ಇಲ್ಲೆಲ್ಲ ಹಾಕಿರಲ್ಲ, ಇವೆಲ್ಲ ಲೈಕ್ ಹೊಸದು, ಈಗೀಗ ಮಾಡಿರೋದು ಇವೆಲ್ಲ. ಲೈಕ್ ಬೀಳೋ ಥರ ಸ್ಟೇಜ್ ಬಂದಾಗ ನೋಡಿ ನೋಡಿ, ಈ ಸ್ಲೋಪ್ ಎಲ್ಲ ಈಗೆಲ್ಲ ಹಾಕಿರೋದು, ಇನ್ನು ಮಿಕ್ಕಿದೆಲ್ಲ ಹಳೇದೇನೆ. ಲೈಕ್ ಸ್ವಲ್ಪ ಸ್ವಲ್ಪ ಮತ್ತು ಸ್ವಲ್ಪ ಸಿಮೆಂಟ್ ಗಿಮೆಂಟ್ ಅದು ಇದೆಲ್ಲ ಹಾಕಿ ಎಲ್ಲ ಕನ್ಸ್ಟ್ರಕ್ಷನ್ ಎಲ್ಲ ಇದು ಮಾಡಿಕೊಂಡು ಮ್ಯಾನೇಜ್ ಮಾಡಿದ್ದಾರೆ. ಸೊ ಇಲ್ಲಿ ಯಾರ್ಕೆಲ್ಲ ನಾವು ಮಾತಾಡ್ಸೋಣ, ಲೈಕ್ ಏನಾದರೂ ಪ್ಲೇಸ್ ಬಗ್ಗೆ ಕೇಳೋಣ ಅಂತಿದ್ವಿ. ನಮ್ಮನ್ನು ಬಿಟ್ಟರೆ ಇಲ್ಲಿ ಜನನೇ ಇಲ್ಲ ಅಂತ ಲೊಕೇಶನಲ್ಲಿ ಇದೀವಿ ನಾವು, ಎಂಟೈರ್ ಕಾಡಲ್ಲಿ ನಾವುಗಳೆಲ್ಲ ಬ್ಲಾಗ್ ಎಲ್ಲ ಮಾಡ್ತಿರೋದು, ಇಬ್ಬರೇ ಇರೋದು ಟೂರಿಸ್ಟ್ ಈ ಲೊಕೇಶನ್ ಬ್ಲಾಗ್ ಎಲ್ಲ ಮಾಡ್ತಿರೋದು ನಾವೇನೆ, ಇಬ್ಬರೇ ನಾವು ಇರೋದು ಟೂರಿಸ್ಟ್, ಯಾರು ಇಲ್ಲ ಇಲ್ಲಿ. ಹ್ಞೂ, ಅದು ಬಿಟ್ಟರೆ ಇಲ್ಲಿ ವರ್ಕರ್ಸ್ ಇದಾರೆ ಅಷ್ಟೇ, ಲೈಕ್ ಮೇಂಟೆನೆನ್ಸ್ಗೆ ಅಂತ ಗಾರ್ಡನ್ ಮೇಂಟೆನೆನ್ಸ್ಗೆಲ್ಲ ಅಂತ ಇದ್ದಾರೆ.
ಈ ಕಡೆ ಒಂದು ಸ್ಟೇಜ್ ಥರ ಇದೆ ನೋಡಿ, ಇಲ್ಲೂ ಟೆಂಪಲ್ ಇತ್ತು ಬಟ್ ಅದನ್ನು ಇವಾಗಿಲ್ಲ. ಇನ್ನು ನೆಕ್ಸ್ಟ್ ಅದ್ಬಿಟ್ರೆ ಏನಿಲ್ಲ, ಫುಲ್ ಕಂಪ್ಲೀಟ್ ಗಾರ್ಡನ್ ಥರನೇ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ಚೆನ್ನಾಗಿದೆ, ಲೈಕ್ ಲೊಕೇಶನ್ ಪೀಸ್ ಆಗಿದೆ, ಫುಲ್ ವೆಸ್ಟರ್ನ್ ಘಾಟ್ಸ್ ಫೀಲ್ ಕೊಡ್ತಾ ಇದೆ ನಮಗೆಲ್ಲ. ಅದೇ ನಾವು ಇರೋದೆ ವೆಸ್ಟರ್ನ್ ಘಾಟ್ಸಲ್ಲಿ, ಇವಾಗ ವೆಸ್ಟರ್ನ್ ಘಾಟ್ಸ್ ಫೀಲ್ ಎಲ್ಲ ಕೊಡ್ತಾ ಇದೆ. ಲೈಟಾಗಿ ಜಿಡಿ 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 ಅಂತ ಮಳೆ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ರೈನ್ ಕೋಟ್ ಹಾಕೋಬೇಕು. ಅದನ್ನೆಲ್ಲ ಲೈಕ್ ಟೆಂಪಲ್ ಪಕ್ಕನೇ ಇನ್ನೊಂದು ಟೆಂಪಲ್ ಥರ ಇದೆ. ಇದು ಟೆಂಪಲೇನೆ ಬಟ್ ಎಲ್ಲ ಡೆಮಾಲಿಷ್ ಮಾಡಿದೆ ನೋಡಿ. ಇಲ್ಲಿ ನೋಡಿ ಟೆಂಪಲ್ ಪಕ್ಕ ವಿಗ್ರಹಗಳೆಲ್ಲ ಇತ್ತು ದೇವರದು, ಬಟ್ ಇವಾಗ ಏನೂ ಇಲ್ಲ. ಅದು ಟೆಂಪಲ್ ನೋಡಿ, ಈ ಕಡೆಯೇ ನೋಡೋಕೆ ಏನು ಸಕ್ಕದಾಗಿ ಕಾಣಿಸ್ತಾ ಇದೆ ಅಲ್ಲ. ಫುಲ್ ಕಂಪ್ಲೀಟ್ ಗ್ರೀನರಿ, ವೈಬ್ ಕ್ರೇಜಿ ಆಗಿದೆ ಇಲ್ಲಿ, ಸೂಪರ್ ಇದೆ. ಟೆಂಪಲ್ ಹೆಂಗನ್ಸ್ತು ಅಂತ ಕಮೆಂಟ್ ಮಾಡಿ. ಲೈಕ್ ಸೌತ್ ಈಸ್ಟ್ ಗೋವಾನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಇವತ್ತು, ನೇತ್ರಾವಳಿನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ನೋಡೋಣ ಯಾವ ಥರ ಇರುತ್ತೆ ಅಂತ. ಹೆಂಗನ್ಸ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋನ. ವಿಡಿಯೋ ಇಷ್ಟ ಆಗಿದೆ ಇಬ್ಬರು ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಗೋವಾ ಸೀರೀಸ್ ಹೆಂಗನ್ಸ್ತು ಅಂತ ಇನ್ನು ನೆಕ್ಸ್ಟ್ ಎಲ್ಲ ಒಳ್ಳೊಳ್ಳೆ ಟ್ರೆಕ್ಕಿಂಗು, ವಾಟರ್ಫಾಲ್ಸ್, ಹೈಕಿಂಗು ಎಲ್ಲ ಸಿಗುತ್ತೆ. ನೋಡೋಣ ಅಲ್ಲೂ ಲೊಕೇಶನ್.